ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಖುಷಿ ಕೊಡುವಂಥ ಒಂದು ವಿಶೇಷ ಮಾಹಿತಿಯನ್ನು ತೊಗೊಂಡು ಬಂದಿದ್ದೇವೆ. ಈ ಮಾಹಿತಿಯನ್ನು ಅಧಿಕೃತವಾಗಿ ಕೆ ಪಿ ಎಸ್ ಸಿ ಅವರೇ ಕೂಡ ಅವರ ವೆಬ್ಸೈಟಲ್ಲಿ ಹೇಳಿದ್ದಾರೆ. ಕೆ ಪಿ ಎಸ್ ಸಿಯಿಂದ ಮಾಹಿತಿ ಲಭ್ಯವಾಗಿದೆ. ಎಲ್ಲರ ಒಂದು ಪ್ರಶ್ನೆ ಅಂದರೆ, ಕೆ ಪಿ ಎಸ್ ಸಿಯಿಂದ ಕ್ವಾಲಿಫಾರ್ಮ್ ಆದಮೇಲೆ ತುಂಬ ದಿನ ತೊಗೊಳುತ್ತೆ, ಅದರ ಪ್ರಕ್ರಿಯೆಗಳು ಮುಗಿಬೇಕು, ಅದರ ಪ್ರಶ್ನೆ ಉತ್ತರ ಯಾವಾಗ ಏನು, ಇದಕ್ಕೂ ಕೂಡ ನಿಮಗೆ ಅವಕಾಶವನ್ನು ಯೂಟ್ಯೂಬ್ ಲೈವಲ್ಲಿ ಕಲ್ಪಿಸಿಕೊಟ್ಟಿದ್ದರು. ಅಲ್ಲಿ ಒಂದಷ್ಟು ಪ್ರಶ್ನೆ ಉತ್ತರ ಅದಾದಮೇಲೆ ಈಗ ವಿಶೇಷವಾಗಿ ಹೊಸ ಅಧಿಸೂಚನೆಗಳ ಕುರಿತಾಗಿ, ಈಗ ಹೊಸ ಅಧಿಸೂಚನೆ ಆಗೋದಕ್ಕೆ ಸಿದ್ಧ ಇರುವಂಥ ಹುದ್ದೆಗಳ ಪ್ರಸ್ತಾವನೆಯನ್ನು ಕುರಿತಾಗಿ ಕೆ ಪಿ ಎಸ್ ಸಿ ಮಾಹಿತಿಯನ್ನು ಹೇಳ್ತಾ ಇದೆ. ಇಲ್ಲಿ ಕೇವಲ ಒಂದಲ್ಲ ಎರಡಲ್ಲ 11 ಇಲಾಖೆಗಳಲ್ಲಿ ನೇಮಕಾತಿಯನ್ನು ಮಾಡ್ತಾರಂತೆ. ಒಟ್ಟಾರೆ 700 ಅಧಿಕ ನೇಮಕಾತಿಗಳು ಆಗ್ತಾ ಇದೆ. ಹಾಗಿದ್ರೆ ಇಲಾಖೆಯ ಹೆಸರು ಹುದ್ದೆಗಳ ಸಂಖ್ಯೆ, ಪ್ರಸ್ತಾವನೆ ಸ್ವೀಕಾರ ಆದಂತಹ ದಿನಾಂಕ, ಎಷ್ಟು ಹುದ್ದೆಗಳು, ಅದೆಲ್ಲವನ್ನ ನೋಡ್ತಾ ಹೋಗೋಣ. ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡುವುದನ್ನು ಮರಿಬೇಡಿ. ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಲಾಖೆ ಹೆಸರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಗೆಜೆಟೆಡ್ ಪ್ರೊಬೇಷನರಿ 2022, ಗ್ರೂಪ್ ಎ 20, ಗ್ರೂಪ್ ಬಿ 23, ಒಟ್ಟು ಆರ್ ಪಿ ಸಿ 17, ಹೆಚ್ ಕೆ ಅವರಿಗೆ 6, ಟೋಟಲ್ 43. ಈ ಪ್ರಸ್ತಾವನೆ ಸ್ವೀಕಾರ ಆದಂಥ ದಿನಾಂಕ 14/11/2022. ಇಲ್ಲಿ ನೋಡಿ, ಹೊರಡಿಸಿರುವ ಸುಗ್ರೀವಾಜ್ಞೆ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಮೀಸಲಾತಿಯನ್ನು 17% ಮತ್ತು 7% ನವೆಂಬರ್ ತಿಂಗಳ 1 ತಾರೀಕಿನಿಂದಲೇ ಹೆಚ್ಚಿಸಬೇಕು ಅಂಥೇಳಿ ವರ್ಗಾವಣೆ ಪರಿಷ್ಕೃತ ನೀಡುವಂತೆ ತಿಳಿಸಿದೆ. ಇನ್ನು ಶೀಘ್ರ ಲಿಪಿಕಾರರು 222 ಹುದ್ದೆಗಳು ಬಾಕಿ ಇದೆ. ದತ್ತಾಂಶ ನಮೂದು ಸಹಾಯಕರು 88 ಹುದ್ದೆಗಳು. ಇನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 3 ಹುದ್ದೆಗಳು, 21/9/2022 ಪ್ರಸ್ತಾವನೆ ಸ್ವೀಕಾರ ಆಗಿರತಕ್ಕಂಥ ದಿನಾಂಕ. ಅಧಿಸೂಚನೆ ಹೊರಡಿಸುವ ಬಗ್ಗೆ ಆದೇಶ ಕೋರಿ ಮಂಡಿಸಿದ್ದಾರೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳು ಆರ್ ಪಿ ಸಿ 18/22/9/2022 ಇಲ್ಲಿ ಕೂಡ ಆದೇಶವನ್ನು ಕೋರಿ ಮಂಡಿಸಿದ್ದಾರೆ. ಜೊತೆಗೆ ಕಾರ್ಖಾನೆಯ ಬಾಯ್ಲರು, ಕೈಗಾರಿಕಾ ಸುರಕ್ಷತೆ, ಸ್ವಾಸ್ಥ್ಯ ಇಲಾಖೆ ಸಹಾಯಕ ನಿರ್ದೇಶಕರು ಆರ್ ಬಿ ಸಿ ಇಲ್ಲಿ 12 ಇದೆ. ಸೊ 5/11/2022 ಪ್ರಸ್ತಾವನೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಅಧಿಸೂಚನೆ ಹೊರಡಿಸುವ ಬಗ್ಗೆ ಕಡತವನ್ನು ಮಂಡಿಸೋದಕ್ಕೆ ಕ್ರಮವನ್ನು ವಹಿಸಲಾಗಿದೆ. ಆಯಿತಾ. ಇನ್ನು ಸಹಕಾರ ಇಲಾಖೆ ಸಹಕಾರ ಸಂಘಗಳ ನಿರೀಕ್ಷಕರು 53, ಹೈದರಾಬಾದ್ ಕರ್ನಾಟಕದ ಸ್ನೇಹಿತರೆ ಇಲ್ಲಿ ಮಾಹಿತಿ ನೋಡಿ. 7/10/2022 ಅಧಿಸೂಚನೆ ಹೊರಡಿಸೋ ಕುರಿತಾಗಿ ಆದೇಶ ಕೋರಿ ಮಂಡಿಸಲಾಗಿದೆ. ವಾಣಿಜ್ಯ ತೆರಿಗೆ ಇಲಾಖೆ ವಾಣಿಜ್ಯ ತೆರಿಗೆಗಳ ಪರಿವೀಕ್ಷಕರು ಟೋಟಲ್ ಆಗಿ 230 ಆರ್ ಪಿ ಸಿ, 13 ಹೆಚ್ ಕೆ, 17/10/2022 ಇದನ್ನು ಕೂಡ ಆದೇಶ ಕೋರಿ ಮಂಡಿಸಲಾಗಿದೆ. ಜೊತೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕರ ಗ್ರಂಥಪಾಲರು 1 ಹುದ್ದೆ ಇದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಸಹಾಯಕ ಉದ್ಯೋಗಾಧಿಕಾರಿ 1 ಹುದ್ದೆ ಹೆಚ್ ಕೆ ಅವರಿಗಿದೆ. ಇಲ್ಲೂ ಕೂಡ ಆದೇಶ ಕೋರಿ ಮಂಡಿಸಿದ್ದಾರೆ. ಇನ್ನು ಸಾರ್ವಜನಿಕ ಇಲಾಖೆಯಲ್ಲಿ ಗ್ರಂಥಪಾಲಕರ 10 ಹುದ್ದೆಗಳಿದೆ. ಅಧಿಸೂಚನೆ ಹೊರಡಿಸಿರೋ ಬಗ್ಗೆ ಯಾವುದೇ ಆದೇಶವನ್ನು ಕೋರಿ ವೇಟ್ ಮಾಡ್ತಾ ಇದ್ದಾರೆ. ಆಯಿತಾ. ಹಾಗಿದ್ರೆ ಇವತ್ತಿನ ಎಲ್ಲ ಸುದ್ದಿಪತ್ರಿಕೆಗಳಲ್ಲೂ ಈ ವಿಷಯ ಬಂದಿದೆ. ನಾವು ಸಹ ಹೇಳ್ತಾ ಇದ್ದೇವೆ ಯಾರಿಗೆ ಎಷ್ಟು ಅವಕಾಶ ಅಂತ ಹೇಳಿ. ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಚಾನಲ್ಗೆ, ನಮ್ಮೆಲ್ಲ ಸ್ನೇಹಿತರಿಗೆ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.